ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕ್ರಂಚ್. ಹೇಗಿದ್ದೀರಾ ಎಲ್ಲರೂ? ಓಕೆ, ಮಗು ಕೂಡ ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾನೆ. ಅವನಿಗೆ ಈಗ ನಿದ್ದೆ ಬರ್ತಾ ಇದೆ. ಆಯ್ತು, ಅವನದು ಹಾಲೆಲ್ಲ ಕೊಟ್ಟಾಯ್ತು, ಸಿರ್ಲಾಕ್ ಕೊಟ್ಟಾಯ್ತು ಮಾರ್ನಿಂಗ್, ಅದು ಆಯ್ತು ಎಲ್ಲ. ಸೊ ಇನ್ನು ಅವನಿಗೆ ಮಧ್ಯಾಹ್ನ ನಾನು ಕ್ಯಾರೆಟ್ ರೈಸ್ ಕೊಡ್ಬೇಕಂತ ಇದ್ದೀನಿ. ಇವಾಗಂದ್ರೆ 5 ಮಂತ್ಸ್ ಕಂಪ್ಲೀಟ್ ಆಯ್ತಲ್ವಾ, ಸೊ ನಾನು ಸ್ವಲ್ಪ ಸ್ವಲ್ಪ ಕೊಡ್ತಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಇಲ್ಲ, ಸ್ವಲ್ಪ ಕಮ್ಮಿ ಕಮ್ಮಿಯೇ ಕುಡಿದು. ಕ್ಯಾರೆಟ್ ರೈಸ್ ಅಂತ ಹೇಳಿದರೆ ಅವನಿಗೆ ನಾನು ಅರ್ಧ ಟೀಸ್ಪೂನ್ ರೈಸ್ ತಗೊಂಡು ಮತ್ತೆ ಒಂದು ಅರ್ಧ ಕ್ಯಾರೆಟ್ ಹಾಕ್ತೀನಿ. ಚೆನ್ನಾಗಿ ಕ್ಯಾರೆಟ್ ಎಲ್ಲ ಸ್ಮಾಲ್ ಪೀಸಸ್ ಮಾಡಿ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಗ್ರೈಂಡ್ ಮಾಡಿ ಅವನಿಗೆ ಪ್ಯೂರಿ ಮಾಡಿ ಕೊಡೋದು ನಾನು. ಸೊ ಅದೇ ಪ್ಯೂರಿ ಮಾಡುವಾಗ ಅವನಿಗೆ ನನ್ನ ಹತ್ರ ಒಂದು ಬಾಟಲ್ ಇದೆ, ಅದಕ್ಕೆ ಒಂದು ಅಟ್ಯಾಚ್ಡ್ ಸ್ಪೂನ್ ಇದೆ. ಸೊ ನಾನು ಅದರಲ್ಲೇ ಕೊಡೋದು ಅವನಿಗೆ, ಅಂದರೆ ಕಾಲ ಮೇಲೆ ಮಲಗಿಸಿ ನಾವು ಹೇಗೆ ನಾರ್ಮಲಿ ಸ್ಪೂನಲ್ಲಿ ಅವರಿಗೆ ಫೀಡ್ ಮಾಡ್ತೀವಿ ಕಾಲ ಮೇಲೆ ಮಲಗಿಸಿ, ಸೊ ನಾನು ಹಾಗೆ ಆ ಬಾಟಲಲ್ಲೇ ಫೀಡ್ ಮಾಡೋದು ಅವನಿಗೆ. ಸೊ ಆಯಿತು, ಇವಾಗ ಇಲ್ಲಿ ಮಲಗಿದ್ದಾನೆ, ಇಲ್ಲದಿದ್ದರೆ ನಾನು ಅವನಿಗೆ ಹೊರಗಡೆ ಇಡೋದು, ಅಂದರೆ ಹಾಲಲ್ಲಿ ನಾನು ಮ್ಯಾಟ್ ಹಾಕಿ ಅವನಿಗೆ ಹಾಲಲ್ಲೇ ಇಡೋದು. ಯಾಕೆಂತ ಹೇಳಿದರೆ ನಂದು ಕೂಡ ಕೆಲಸ ಎಲ್ಲ ಆಗುತ್ತೆ, ಕುಕ್ಕಿಂಗ್ ಎಲ್ಲ ಆಗುತ್ತೆ, ಎಲ್ಲ ಆಗುತ್ತೆ. ಸೊ ಆಲ್ರೆಡಿ ನಂದು ಕುಕ್ಕಿಂಗ್ ಎಲ್ಲ ಆಯಿತು, ರೈಸ್ ಆಯಿತು ಮತ್ತು ಬಂಗುಡೆ ಕರಿ ಮಾಡಿದ್ದೀನಿ, ಇವತ್ತು ಬಂಗುಡೆ ಸಾರು ಮಾಡಿದ್ದೀನಿ. ಅವನಿಗೆ ಅವನದ್ದು ಈಗ ಫೀಡ್ ರೆಡಿ ಆಗಬೇಕು, ಕ್ಯಾರೆಟ್ ರೈಸ್ ಮಾಡಬೇಕು ಅವನಿಗೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ನೂಡಲ್ಸ್ ಮಾಡಿದ್ದೆ, ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಚಿಕನ್ ಸಾಸೇಜ್ ಎಲ್ಲ ಹಾಕಿ ಮಾಡಿದ್ದೆ ನಾನು. ಅದೇ ಇವತ್ತು ವೀಕೆಂಡ್ ಅಲ್ವಾ, ಇಲ್ಲೇ ಆದರೆ ಹೊರಗಡೆ ಹೋಗಬೇಕಂತ ಆಸೆ, ನೋಡೋಣ. ಇವಾಗ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ತುಂಬಾ ಸೆಕೆ ಇದೆ ಹೊರಗಡೆ. ಸೊ ಆದರೆ ಈವ್ನಿಂಗೆ ಎಲ್ಲಿಯಾದರೆ ಮಾಲ್ ಆಗಲಿ ಎಲ್ಲಿಯಾದರೆ ಹೋಗಬೇಕು, ಅವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲಿಯಾದರೆ ಹೊರಗಡೆ ಹೋದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನು ಅವನಿಗೆ ಹೀಗೆ ಕೆಳಗಡೆ ಇಡೋದು, ಒಂದು ಮ್ಯಾಟ್ ಹಾಕಿ ಅದರ ಮೇಲೆ ಒಂದು ಸಣ್ಣದೊಂದು ಕಂಫರ್ಟ್ ಹಾಕಿ ಅದರ ಮೇಲೆ ಇಡೋದು. ಆಟ ಆಡ್ತಾ ಇರ್ತೇನೆ ಸ್ವಲ್ಪ, ಎಲ್ಲ ಕೆಲವೆಲ್ಲ ಟಾಯ್ಸ್ ಎಲ್ಲ ಇದ್ರೆ. ಸೊ ಆಯ್ತು, ಇವಾಗ ಊಟ ಎಲ್ಲ ಆಯಿತು, ಅದೇ ಬಂಗುಡೆ ಸಾರು ಮತ್ತೆ ರೈಸ್ ಇತ್ತು. ಅದೇ ಹಸ್ಬೆಂಡ್ ಹೇಳಿದ್ರು ಹೊರಗಡೆ ಹೋಗೋಣ, ಮಾಲಿಗೆ ಹೋಗೋಣ ಅಂತ ಹೇಳಿ. ಸೊ ಅವನದ್ದು ಈಗ ಮಗುಗೆ ನಾನು ಬ್ಯಾಗ್ ಎಲ್ಲ ರೆಡಿ ಮಾಡಬೇಕು. ಬ್ಯಾಗ್ ಅಂತ ಹೇಳಿದ್ರೆ ಒಂದು ಒಂದು ಡ್ರೆಸ್ ಇಡೋದು ಬ್ಯಾಗಲ್ಲಿ, ಮತ್ತೆ ಒಂದು ಎರಡು ಡೈಪರ್, ಮತ್ತೆ ಒಂದು ಫ್ಲಾಸ್ಕಲ್ಲಿ ಬಿಸಿ ನೀರು, ಸ್ವಲ್ಪ ಕೋಲ್ಡ್ ನೀರು. ಕೋಲ್ಡ್ ನೀರು ಅಂತ ಹೇಳಿದ್ರೆ ಇದು ಬಿಸಿ ನೀರು ಬಿಸಿಯಾಗಿ ಕೋಲ್ಡ್ ಆಗುತ್ತೆ ಅಲ್ವಾ, ಅದು ನೀರು ನಾನು ಇಡೋದು. ಮತ್ತೆ ಅವನ ಫಾರ್ಮುಲಾ ಪೌಡರ್, ಮತ್ತೆ ಒಂದು ಫೀಡಿಂಗ್ ಬಾಟಲ್, ಇಷ್ಟು ಅವನ ಬ್ಯಾಗಲ್ಲಿ ಇರಬೇಕು, ಎಮರ್ಜೆನ್ಸಿಗೆ ಬೇಕಲ್ವಾ. ಸೊ ಇವಾಗ ಅಳ್ತಾ ಇದ್ದಾನೆ ನೋಡಿ. ಸೊ ಹಾಗಾದ್ರೆ ನಾನು ಇವಾಗ ಅವನ ಬ್ಯಾಗ್ ಎಲ್ಲ ರೆಡಿ ಮಾಡ್ತೀನಿ, ಇವಾಗ ಅಳ್ತಾ ಇದ್ದಾನೆ. ಒಮ್ಮೆ ಎಲ್ಲ ರೆಡಿ ಮಾಡಿದ ನಂತರ, ರೆಡಿ ಆದ ನಂತರ ನಾನು ಹೊರಡುವಾಗ ನಿಮ್ಗೆ ಸಿಗ್ತೀನಿ, ಓಕೆನಾ? ಓಕೆ ಗೈಸ್, ನಾವಿವಾಗ ಮಾಲಿಗೆ ಹೋಗ್ತಾ ಇದ್ದೇವೆ. ತುಂಬಾ ಸೆಕೆ ಇದೆ, ಲೈಕ್ ಇವಾಗ ನವೆಂಬರ್ ತನಕ ಇಲ್ಲಿ, ನವೆಂಬರ್ ತನಕ ನಾವು ವೇಟ್ ಮಾಡಬೇಕು ಕೂಲ್ ಆಗಲಿಕ್ಕೆ. ನವೆಂಬರಿಂದ ಸ್ವಲ್ಪ ಕೂಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವನ್ ಗಾಳಿ ಕೂಡ ಅಷ್ಟೇ, ತುಂಬಾ ಬಿಸಿಯಾಗಿರುತ್ತೆ. ನವೆಂಬರಿಂದ ನವೆಂಬರ್ ಟು ಫೆಬ್ರವರಿ ತನಕ ಸ್ವಲ್ಪ ಕೂಲ್ ಇರುತ್ತೆ, ಅದಾದ ನಂತರ ತುಂಬಾನೇ ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ತುಂಬಾನೇ ಸೆಕೆ. ಸೊ ನಾನು ಮುಂಚೆ ವಾಕಿಂಗಿಗೆಲ್ಲ ಹೋಗ್ತಾ ಇದ್ದೆ, ಇವಾಗ ಮಗುನಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ವಾಕಿಂಗಿಗೆ. ಯಾಕೆಂತ ಹೇಳಿದ್ರೆ ಅವನು ಸೆಕೆ ಆದ್ರೆ ಅವನು ಅಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನಾನು ಅವನಿಗೆ ಈಗ ಕರ್ಕೊಂಡು ಹೋಗುದಿಲ್ಲ, ಯಾಕೆಂದ್ರೆ ಇವನ್ ಈವ್ನಿಂಗ್ ಕೂಡ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಮಾಲ್ ಎಲ್ಲ ಆದ್ರೆ ಪರವಾಗಿಲ್ಲ, ಬೇರೆ ಟೈಮಲ್ಲಿ ಇವಾಗ ಮಾರ್ನಿಂಗ್, ಮಧ್ಯಾಹ್ನ, ಸಂಜೆ ಆಗ್ಲಿ ಹೀಗೆ ಹೊರಗಡೆ ಬೇರೆ ಯಾವ ಪ್ಲೇಸ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಮಾಲ್ ಬಿಟ್ಟು. ಯೂಶ್ವಲಿ ಇದು ವಿಂಟರ್ ಟೈಮಲ್ಲಿ ಎಲ್ಲ ಸ್ವಲ್ಪ ಕೂಲ್ ಇರುವಾಗ ಜಾಸ್ತಿಯಾಗಿ ಎಲ್ಲರೂ ಡೆಸರ್ಟ್ ಏರಿಯಾಗೆ ಎಲ್ಲ ಹೋಗ್ಲಿಕ್ಕೆ ಹೋಗ್ತಾರೆ. ಇಲ್ಲಿ ಡೆಸರ್ಟ್ ಏರಿಯಾಗೆಲ್ಲ ಹೋಗಿ ಸ್ವಲ್ಪ ಬಾರ್ಬಿಕ್ಯೂ ಎಲ್ಲ ಮಾಡ್ತಾರೆ. ಸೊ ನಾವು ಕೂಡ ಹೋಗ್ತಿದ್ವಿ, ಆದ್ರೆ ಇವಾಗ ಮಗು ಆದ ನಂತರ ಅವನಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾವು ಯಾವಾಗಾದ್ರೆ ಹೋದ್ರೆ ನಾನು ನಿಮ್ಗೆ ಆ ವ್ಲಾಗ್ ಅನ್ನು ಹಾಕ್ತೀನಿ, ನೋಡೋಣ ಯಾವಾಗ ಆಗುತ್ತಂತ. ಒಮ್ಮೆ ಹೋಗೋಣ ನಾವು, ಹಾ ಒಮ್ಮೆ ನಾವು ಹೋಗೋಣ ಡೆಸರ್ಟಿಗೆ.
ಯಾವಾಗ? ಅಕ್ಟೋಬರ್, ಅಕ್ಟೋಬರ್ ಟೈಮ್. ಅಕ್ಟೋಬರ್ ನಂತರನಾ? ಆ ಅಕ್ಟೋಬರ್ ನಂತರ ಆದ್ರೆ ಸ್ವಲ್ಪ ಕೂಲ್ ಇರುತ್ತೆ ಅಲ್ವಾ ಅವಾಗ? ಒಂದು ಸೆಪ್ಟೆಂಬರ್ ಇಂದ ಸ್ವಲ್ಪ ವೆದರ್ ಸ್ವಲ್ಪ ಕೂಲ್ ಡೌನ್ ಆಗುತ್ತೆ. ಓಕೆ, ಹಾಗಾದ್ರೆ ಸೊ ಡೆಸರ್ಟ್ ಎಲ್ಲ ಹೋಗ್ಬೋದು. ಸೊ ನಾವು ಇವಾಗ ಮಾಲಿಗೆ ಆಲ್ಮೋಸ್ಟ್ ರೀಚ್ ಆದ್ವಿ. ಮಗು ಮಲಗಿದಾನೆ, ಅವನೀಗ ಅವನಿಗೀಗ ಕಾರ್ ಸೀಟ್ ಅಲ್ಲಿ ಮಲಗಿದಾನೆ. ಅವನಿಗೀಗ ಪ್ರಾಮ್ ಅಲ್ಲಿ ಇಡುವಾಗ ಹೇಳ್ತಾನೆ ಇರ್ಬೇಕು, ನೋಡೋಣ. ಜಾಸ್ತಿಯಾಗಿ ಹೀಗೆ ಅವನಿಗೆ ಫೀಡ್ ಎಲ್ಲ ಕೊಟ್ಟು ಎಲ್ಲಿಯಾದ್ರೆ ಹೊರಗಡೆ ಕರ್ಕೊಂಡು ಹೋದ್ರೆ ಸ್ವಲ್ಪ ಪ್ರಾಮ್ ಅಲ್ಲಿ ಎಲ್ಲ ಇಟ್ಟು ಮಾಲಿಗೆ ಕರ್ಕೊಂಡು ಹೋದ್ರೆ ಸುಮ್ಮನೆ ಮಲಗ್ತಾನೆ ಯೂಶುವಲಿ. ಸ್ಟಾರ್ಟಿಂಗ್ ಅವನು ಬಾರ್ನ್ ಆಗುವಾಗ ಒಂದು ಆಫ್ಟರ್ ನಾವು 3 ಮಂತ್ಸ್ ಮಾಲಿಗೆ ಹೋಗುವಾಗ ಫಸ್ಟ್ ಟೈಮ್ ತುಂಬಾ ಅಳ್ತಾ ಇದ್ದ. ಮೇ ಬಿ ಅವನಿಗೆ ತುಂಬಾ ಕ್ರೌಡ್ ಜನರೆಲ್ಲ ಇರ್ತಾರಲ್ವಾ ಆ ಟೈಮಲ್ಲಿ, ಎಲ್ಲ ನೋಡಿ ಕೂಡ ಹೆದರ್ತಾರೆ. ಓಕೆ, ಅಲ್ಲಿಗೆ ಹೋದ ನಂತರ ನಾನು ನಿಮ್ಗೆ ಸಿಗ್ತೀನಿ. ಯಾವ್ದು ಇಷ್ಟ ಆಯ್ತು ನಿಮ್ಗೆ ಇದ್ರಲ್ಲಿ? ಯಾವ್ದು ಇಷ್ಟ ಆಗಿಲ್ಲ? ಇಷ್ಟ ಆಗ್ಲಿಲ್ಲ. ಓಕೆ ಗೈಸ್, ನನಗೆ ಜಾಸ್ತಿ ಅಲ್ಲಿ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಸೊ ಮಗು ಅಳ್ತಾ ಇದ್ದ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಎಣಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ಟೇಕ್ ಕೇರ್.